ಸ್ನೇಹಿತರೆ ನಾನು ಕೆಲವು ದಿನಗಳ ಹಿಂದೆ ಚಿತ್ರಲೋಕ ಡಾಟ್ ಕಾಮ್ನಲ್ಲಿ ಸ್ನೇಹಿತ ನಾಗತಳ್ಳಿ ಚಂದ್ರಶೇಖರ್ ಬಗ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಇದು ನಡೆದು ಸುಮಾರು 25 26 ವರ್ಷಗಳಾದರೂ ಸಾಕಷ್ಟು ನನಗೆ ಅವರಿಂದ ಮೋಸವಾಗಲಿ ಅನ್ಯಾಯವಾಗಲಿ ತೊಂದರೆಗಳಾದರೂ ಸಹ ಸಹಿಸಿಕೊಂಡೇ ಬಂದಿದ್ದೆ ನಾನು ಕೊಡೋದಾದರೆ ಯಾವಾಗಲೂ ಕೊಡ್ತಿದ್ದೆ ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ನನ್ನನ್ನು ಅದು ಯಾವ ಕಾರಣ ಅನ್ನೋದು ಇಲ್ಲದೇನೆ ನಾನು ಇಷ್ಟೆಲ್ಲ ಸಹಿಸಿಕೊಂಡಿದ್ರೂ ಸಹ ಅವರು ನನ್ನ ಬಗ್ಗೆ ಸಿಕ್ಕಿದವರ ಹತ್ರಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು ನನ್ನ ಪರ್ಸನಲ್ ವಿಚಾರ ಎಲ್ಲ ಮಾತಾಡೋದು ನನ್ನ ಅಸಿಸ್ಟೆಂಟ್ ಗಳ ಮುಂದೆ ಎಲ್ಲ ಏನೇನು ತುಂಬಾ ಕೆಟ್ಟದಾಗಿ ಎಲ್ಲ ಏನೇನು ಹೇಳೋದು ಇವೆಲ್ಲ ಮಾಡಿದಾಗ ನನಗೆ ತುಂಬಾ ನೋವು ಆಗ್ತಾ ಇತ್ತು ಯಾಕೆ ನಾನು ಏನು ಅವರಿಗೆ ನಾನೇ ಆಕ್ಚುಲಿ ಇಷ್ಟೆಲ್ಲ ವಿಚಾರಗಳನ್ನು ಮುಚ್ಚಿಟ್ಕೊಂಡಿದ್ರು ಅವರು ಯಾಕೆ ನನ್ನ ಮೇಲೆ ಈ ಥರ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೀಗೆ ಸಹಿಸಿಕೊಂಡೇ ಬರ್ತಾ ಇದ್ದೆ ಇತ್ತೀಚೆಗೆ ಏನಾಯಿತು ಯಾವಾಗ ವೀರೇಶ್ ಅವರು ಒಂದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರು ಹಾಗೆ ಮಾತಾಡುವಾಗ ನನಗೆ ಅದು ನೆನಪಾಯಿತು ಇಷ್ಟು ಮಾಡಿದ್ರೂ ಸಹ ನನಗೆ ಈ ಥರದಲ್ಲಿ ಇದು ಮಾಡ್ತಾ ಇದ್ದಾರಲ್ಲ ಹೇಳಲಿಕ್ಕೆ ನನಗೊಂದು ಐದಾರು ವಿಚಾರಗಳಿತ್ತು ಐದಾರು ವಿಚಾರಗಳಲ್ಲೂ ಸಹ ಎರಡು ವಿಚಾರ ಹೇಳಿದೆ ನಾನೀಗೇನು ಹೇಳಿದ್ದೇನೆ ಅದು 100ಕ್ಕೆ 100 ಸತ್ಯ ಇದು ಸತ್ಯ ಅಂಥೇಳಿ ಅವರಿಗೂ ಗೊತ್ತಿದೆ ಈ ಘಟನೆ ಸತ್ಯ ಅನ್ನೋದು ಅವರಿಗೂ ಗೊತ್ತಿದೆ ಇರಲಿ ಈಗ ನಾನು ನಮ್ಮ ಸ್ನೇಹಿತರು ಮತ್ತು ನಮ್ಮ ಕುಟುಂಬದವರೆಲ್ಲ ಈಗ ನಡೆದಿರುವಂಥ ಘಟನೆಗಳನ್ನು ಇಲ್ಲಿಗೆ ಬಿಟ್ಟುಬಿಡಿ ಬೇಡ ಅದನ್ನು ಇನ್ನೂ ಮುಂದುವರಿಸೋದು ಬೇಡ ನಿಮಗೆ ನೋವಾಗಿದೆ ಅಂತಲೇ ನೀವು ಹೇಳಿರ್ಬೋದು ಏನೇ ಇರ್ಬೋದು ಅದನ್ನು ಬೇಡ ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ಅಂತ ಕೇಳ್ತಾ ಇದ್ದಾರೆ ಆದ್ದರಿಂದ ನಾನು ಚಿತ್ರಲೋಕ ಡಾಟ್ ಕಾಮ್ ವೀರೇಶ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಏನು ಅನಂತನಾಗ್ ಎಪಿಸೋಡ್ ಅಂತ ಎರಡೇನಿದೆ ಒಂದು ಬಂದು ಮಿತ್ರದ್ರೋಹಿ ನಾಗತಹಳ್ಳಿ ಅನ್ನೋದು ಇನ್ನೊಂದು ಬಂದು ಅನಂತನಾಗ್ ಅವರು ಗರಂ ಆಗಿದ್ದು ಯಾಕೆ ಅನ್ನೋದು ಏನು ಎರಡು ಎಪಿಸೋಡ್ ಇದೆ ಅದನ್ನು ದಯವಿಟ್ಟು ತೆಗಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿಯಲ್ಲಿ ನಾಗತಹಳ್ಳಿ ಚಂದ್ರಶೇಖರ್ ಅವರೇ ನಿಮ್ಮ ಆತ್ಮಪೂರ್ವಕವಾಗಿ ಹೇಳಿ ನನ್ನಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗಿರ್ಬೋದು ಅಷ್ಟಾದ್ರೂ ನಾನು ನನಗೆ ಮೋಸ ಆಯಿತು ಆದರೂ ನಾನು ಸಹಿಸಿಕೊಂಡಿದ್ದೆ ಆದರೂ ನೀವು ಯಾಕೆ ನನ್ನ ಬಗ್ಗೆ ಸಿಕ್ಕದಲ್ಲೆಲ್ಲ ಅವಹೇಳನ ಮಾಡೋದು ನನ್ನ ವೈಯಕ್ತಿಕ ಎಲ್ಲ ಮಾತಾಡೋದು ಇದೆಲ್ಲ ಮಾಡಿದ್ರೂ ನನಗೆ ಗೊತ್ತಾಗಲಿಲ್ಲ ಇದರಿಂದ ನನಗೆ ಒಂಥರ ನನಗೂ ನೋವಾಗಿ ನಾನು ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಇದರಿಂದ ನಿಮಗಾಗಲಿ ಅಥವಾ ನಿಮ್ಮ ಕುಟುಂಬಕ್ಕಾಗಲಿ ನಿಮ್ಮ ಸ್ನೇಹಿತರಿಗಾಗಲಿ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನಾನು ನಿಮ್ಮಲ್ಲಿ ಸ್ನೇಹಿತನಾಗಿ ನಾನು ಕ್ಷಮೆ ಕೇಳ್ತೀನಿ ಹಾಗಂತ ನನ್ನಲ್ಲಿ ತಪ್ಪಿಲ್ಲದೆ ಕ್ಷಮೆ ಕೇಳ್ತಿಲ್ಲ ತಪ್ಪಿದೆ ಆದರೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ The one and only site to be at Chitraloka, Chitraloka, Chitraloka.com. Oh yeah. Chitraloka, Chitraloka, Chitraloka.com. Chitraloka.com, your movie guide online, always. Oh yeah.